गुड मॉर्निंग फ्रेंड्स, वेलकम टू मई चैनल। नानु निम्म तेजस्विनी। इवत्तु बेळगेने नन्न व्लॉग अन्नु स्टार्ट माड्ता इदीनि। इवत्तु मुंजाने नाश्ताक उप्पिट्टु माड्ता इदीनि रि। नाश्ताक मत्तु मक्कळ टिफिन क ओंद कडे हाल् बिसि माडोदक्के इट्टु इन्नोंद कडे उप्पिट्टु माड्कोळ्ता इदीनि। इवत्तु शनिवार, मक्कळ स्कूल्नु जल्दी बिडतैत्रि, अदक्के चपाति पल्ले माड्कोळ्ता इल्ल, उप्पिट्टु माडि कड्ता इदीनि। नम्म मनेयल्लि केसरि रवाद उप्पिट्टु माडिद्रने तुंबा इष्टपट्टु तिंतारे। ತಿಂಗಳಿಗೆ 1 ಕಿಲೋ ಕೇಸರಿ ರವೆ ತಗೊಂಡು ಬಂದು ಎಣ್ಣೆ ಹಾಕ್ದೇನೆ ಹುರಿದ್ಬಿಟ್ಟು ಇಟ್ಟಿರ್ತೀನಿ। ಈಗ ಉಪ್ಪಿಟ್ಟು ಮಾಡೋ ಟೈಮ್ ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಮ್ಮೆ ಹುರ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ ರೀ। ರವೆ ಹುರಿದ್ಬಿಟ್ಟು ಸೈಡ್ ಅಲ್ಲಿ ತಗದು ಅದೇ ಕಡೆಯಲ್ಲಿ ಒಗ್ಗರಣೆ ಹಾಕಿದ್ದೀನಿ। ಒಗ್ಗರಣೆಗೆ 2 ಚಮಚ ಎಣ್ಣೆ, ಎಣ್ಣೆ ಬಿಸಿಯಾಗನ ಶಾಶ್ವಿ, ಜೀರಿಗೆ, ಕರಿಬೇವ, ಹಸಿ ಮೆಣಸಿನಕಾಯಿ, ಶೇಂಗಾ, ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ। ಉಳ್ಳಾಗಡ್ಡಿ ಫ್ರೈ ಆದ ನಂತರ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿದ್ದೀನಿ ರೀ। ನೀರಿಗೆ ಕುದಿ ಬರಾನ ಅದರಲ್ಲಿ ರವೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ। ಕಟ್ ಮಾಡಿದ ಕೋತಂಬರಿ ಹಾಕಿ ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಿಸಿದ್ರೆ ಉಪ್ಪಿಟ್ಟು ರೆಡಿ ಆತೈತಿ। ಈಗ ಉಪ್ಪಿಟ್ಟು ರೆಡಿ ಆಗೈತಿ, ಮಕ್ಕಳಿಗೆ ಟಿಫಿನ್ ಕಟ್ತಾ ಇದೀನಿ। ರಿಸಲ್ಟ್ ಹೌದು, ಮೆಸೇಜ್ ಹಾಕ್ಯಾರ ಬಾ ಅಂತ ಹೇಳಿ। ಫಸ್ಟ್ ಬರ್ತೀನಿ ನೋಡೋಣ, ನೀ ಫಸ್ಟ್ ಬಂದ್ರೆ ಯಾರು ಬರ್ಲಿ ರೀ, ದೇಣಿ ಮಾಡ್ಯಾರಿ ಪಾರ್ಟಿ ಕೊಡೋಣ ನನಗೆ, ಬಟ್ ಪಾರ್ಟಿ ಬೇಕು ನನಗೆ ನೋಡೋಣ। ಮಧ್ಯಾಹ್ನ ಬರ್ತೀವಿ, ಮಧ್ಯಾಹ್ನ ಹಂಗೆ ನಿಮಗೂ ಕರ್ಕೊಂಡು ಬರ್ತೀವಿ। ಈಗ ಹೋಗ್ಬಿಟ್ರಿ ಸ್ಕೂಲಿಗೆ। ಏನು ಕಟ್ಟಾಳಿ ಇವತ್ತು ಮಮ್ಮಿ? ಉಪ್ಪಿಟ್ಟ ಆಯ್ತು, ಹೋಗ್ಬರ್ತೀರಿ ಮಧ್ಯಾಹ್ನ ಬರ್ತೇವೆ ನಾವು ಇಬ್ರು ರಿಸಲ್ಟ್ ನೋಡಕ್ಕೆ। ನಮಸ್ಕಾರ ರೀ ಎಲ್ಲರಿಗೂ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ, ನೀವು ಕೂಡ ಆರಾಮಿದ್ರ ಅಂತ ಅನ್ಕೋತೀನಿ. ಇವತ್ತು ಶನಿವಾರ, ಬೆಳಗ್ಗೆನೆ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ದೀನಿ ರೀ, ಮಕ್ಳಿಗೂ ಉಪ್ಪಿಟ್ಟೆ ಕಟ್ಟಿದ್ದೀನಿ. ಇವತ್ತು ಸ್ಕೂಲ್ ಜಲ್ದಿ ಬಿಡ್ತೈತ್ರಿ ಅವ್ರದ್ದು, ನಾವು ಕೂಡ ಸ್ಕೂಲಿಗೆ ಹೋಗೋದೈತ್ರಿ 11 ಗಂಟೆಗೆ. ರಿಸಲ್ಟ್ ನೋಡಕ್ಕೆ ಬಾ ಅಂತ ಹೇಳಿದ್ದಾರೆ ರೀ. ಇದು 3 ತಿಂಗಳಿಗೊಮ್ಮೆ ಇರೋದೇ ನೋಡ್ರಿ, ಪೇಪರ್ ಆಗೋಣ ರಿಸಲ್ಟ್ ನೋಡಕ್ಕೆ ಅವ್ರು ಕಂಪಲ್ಸರಿ ಕರೀತಾರೆ ಪೇರೆಂಟ್ಸ್ಗಳಿಗೆ. 11 ಗಂಟೆಗೆ ಹೋಗ್ಬೇಕ್ರಿ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು. ಇವತ್ತು ಆಟೋ ಬಂದಿಲ್ಲ ರೀ, ನಮ್ಮ ಮನೆಯವರು ಬಿಟ್ಟು ಬರಕ್ಕೆ ಹೋಗಿದ್ದಾರೆ, ಮಕ್ಕಳಿಗಿನ ಬಂದಿಲ್ಲ ರೀ ನಮ್ಮ ಮನೆಯವರು. ನಮ್ಮ ಮನೆಯವರು ಬರೋಣ, ನಾನು ಅವರು ಕೂಡಿ ನಾಷ್ಟ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು ನೋಡ್ರಿ. ನೋಡ್ರಿ ನಮ್ಮ ಮನೆಯವರಿಗೆ ನಾಷ್ಟ ಮಾಡೋದಕ್ಕೆ ಕೊಟ್ಟಿದ್ದು ನೋಡ್ರಿ. ಈಗ ನಾನು ಕೂಡ ನಾಷ್ಟ ಮಾಡ್ತೀನಿ. ಬಿಸಿ ಐತ್ರಿ, ಆರಾನ ತಿನ್ರಿ. ನಮ್ಮ ಮನೆಯವರು ಅಂದ್ರು ಭಾಳ ವಿಚಿತ್ರ ಅದಾರ ನೋಡ್ರಿ, ಉಪ್ಪಿಟ್ಟದಾಗ ಚಾ ಹಾಕ್ತೀನಿ ಆತಾರ ನೋಡ್ರಿ. ಏನ್ ಉಪ್ಪಿಟ್ಟದಾಗ ಚಾ ಹಾಕ್ತೀನಿ ನೋಡ್ರಿ, ಅದು ಕೇಸರಿ ರವಾದ ಉಪ್ಪಿಟ್ಟು ಇರ್ಬೇಕು. ಏನು ಸಣ್ಣ ರವಾದ ಜೋಡಿ ತಿನ್ನೋದು ಚಲೋ ಆಗ್ತೈತೇನ್ರಿ, ಟೇಸ್ಟ್ ಹಂಗ ತಿಂತೀರಿ? ನೋಡ್ ನೀ ತಿಂದು ನೋಡು ಒಂದ್ಸರ್ತಿ. ಬ್ಯಾಡ್ರಪ್ಪ, ನಾವು ಶೇವ ಉಪ್ಪಿನಕಾಯಿ ಹಾಕ್ತಿರ್ತೇವ್ರಿ. ನನಗಂತೂ ಉಪ್ಪಿಟ್ಟು ಕೂಡ ಚಾ ಬೇಕು. ನಮ್ಮ ಮೊದಲಿನ ಸಣ್ಣ ಬಿಡದು ತಿಂತೀನಿ ನಾ ಹಿಂಗೆ. ಮತ್ತೆ ಹೆಂಗೆ ಹೆಂಗೆ ತಿಂತೀರಿ ಚಾ ಕೂಡ? ಏನೇನು ತಿಂತೀರಿ ಮತ್ತೆ? ಮತ್ತೆ ಚಾ ಕೂಡ ಏನೇನು ತಿನ್ಬೇಕು? ಉಪ್ಪಿಟ್ಟು ಅಷ್ಟೇ ತಿಂತೀನಿ. ಮತ್ತೆ ಚಾ ಕೂಡ ಭಾಳಷ್ಟು ಜನ ಭಾಳ ಜನ ತಿಂತಾರ. ಏನೇನು ತಿಂತಾರೆ? ರೈಸ್ ಹಾಕೊಂಡು ತಿಂತಾರ, ಅನ್ನ ಹಾಕ್ತಿರ್ತಾರ್ರಿ ಅಯ್ಯ, ಒಬ್ಬೊಬ್ರು ಪುಟಾಣಿ ಹಾಕ್ತಿರ್ತಾರ, ಒಬ್ಬೊಬ್ರು ಒಂದು ಸ್ಟೈಲ್. ನಾ ಈಗ ಉಪ್ಪಿಟ್ಟು ಉಪ್ಪಿಟ್ಟು ಕೂಡ ಚಾ ಹಾಕ್ತೀನಿ ಅಂತೀನಿ, ನಮ್ಮೊಂದು ಸ್ಟೈಲ್. ಒಂದ್ಸರ್ತಿ ತಿಂದು ನೋಡ್ರಿ ನಿಮಗೂ ಮಸ್ತ್ ಬರ್ತದೆ. ಈಗ ಎಲ್ಲ ಕೆಲಸ ಮಾಡಿ ಒಂದು ಸ್ವಲ್ಪ ಯೂಟ್ಯೂಬ್ ಕೆಲಸ ಐತ್ರಿ, ಅದನ್ನು ಕೂಡ ಮಾಡಿದ್ದೀನಿ. ಟೈಮಿಂಗ್ ನೋಡ್ರಿ, ಈಗ ಟೈಮಿಂಗ್ 12 ಗಂಟೆಗೆ ಆಯ್ತು ನೋಡ್ರಿ. ಈಗ ಹೊಂಟಿದ್ದೇವೆ ನಾವು ರೆಡಿಯಾಗಿ, 11 ಗಂಟೆಗೆ ಹೋಗ್ಬೇಕಾಗಿತ್ತು, ಈಗ 12 ಗಂಟೆಗೆ ಹೊಂಟಿದ್ದೇವೆ ನೋಡ್ರಿ. ಇನ್ನ ಒಂದ್ರ ತನ ಐತಿಲ್ರಿ ರಿಸಲ್ಟ್ ನೋಡೋದು. ಹನ್ನೊಂದರಿಂದ ಒಂದು ನೋಡ್ರಿ, ಮತ್ತೆ ನಮ್ಮ ಮನೆಯವ್ರ ಡ್ಯೂಟಿ ಹೋಗ್ಬೇಕ್ರಿ ಬಂದು. ಸ್ಕೂಲಿಗೆ ಹೋಗುವಾಗ ಮಳೆನೂ ಬಂತ್ರಿ, 2-3 ಕಡೆ ನಿಂತು ಈಗ ಹೊಂಟಿದ್ದೇವೆ ನೋಡ್ರಿ. ಮತ್ತೆ ಎಷ್ಟು ಜನ ಬಂದಾರ ನೋಡ್ರಿ, ಸೆಕೆಂಡ್ ಫೈನಲ್ ಇಯರ್ ಎಕ್ಸಾಮ್ ರಿಸಲ್ಟ್ ನೋಡ್ರಿ, ಅವ್ರು ಎಷ್ಟು ಮಂದಿ ಬಂದಾರ. ಮಳಿ ಬಂದು ಎಲ್ಲ ಮೈ ಎಲ್ಲ ತೆಗೆಸ್ಕೊಂಡೆ ನೋಡ್ರಿ. ಮತ್ತೆ ಹಾದ್ಯಾಗ ನಿಂತು ನಿಂತು ಹೊಂಟೇವ ನೋಡ್ರಿ, ಮತ್ತೆ ಮಳೆ ಬರೋಂಗ ನಿಂದ್ರೋದು ಮತ್ತೆ ಬರೋದು. ಇದ್ದಿತ್ತಿಲ್ಲ ಮನಿ ಬಿಡೋರ ಮಳಿ, ನೋಡಲ್ಲಿ ರಿಸಲ್ಟ್ ನೋಡಕ್ ಪೇರೆಂಟ್ಸ್ ಹೆಡ್ಸ್ ಬಂದ್ರೆ ಎಷ್ಟನೇ ನಂಬರ್ ಬಂದ್.
ಎರಡನೇ ನಂಬರ್ ಅದ ಅಂದ್ರೆ 92.5 ಮೊದಲೇ ಪಾರ್ಟಿ ಬಿಡೋಣ ಫಸ್ಟ್ ಬಂದ್ರೆ ಪಾರ್ಟಿ ಕೊಡ್ಬೇಕಂದ್ರೆ ಚಲೋ ಮಾಡ್ಯಾನ 99.5 ಫಸ್ಟ್ ಬಂದಾನ ಫಸ್ಟ್ ಬಂದಾನ ಸ್ಕೂಲ್ದಾಗ ಫಸ್ಟ್ ಬಂದಾನ ಎಷ್ಟು ಮಸ್ತ್ ಹಾಕ್ಯಾರ ನೋಡಿ ಮ್ಯಾನ್ ಈಸ್ ನಾಟ್ ಪುವರ್ ವಿದೌಟ್ ಎ ರುಪಿ ಬಟ್ ಎ ಮ್ಯಾನ್ ಈಸ್ ಪುವರ್ ವಿದೌಟ್ ಎ ಡ್ರೀಮ್ ಅಂಡ್ ಆಂಬಿಷನ್ ಹುಟ್ಟು ಇರಲಾರ್ದವ ಬಡವಲ್ಲ ಕನಸು ಆಂಬಿಷನ್ ಇರಲಾರ್ದವ ಬಡವ ಅಂತ ಹೇಳ್ಯಾರ ನೋಡಿ ಏನು ಇಲ್ಲಿ ಮೀಟಿಂಗ್ ಐತಿ ಇಲ್ಲ ಅನ್ಸುತ್ತ ಮೊದಲೇ ಬೆಳಗ್ಗೆ ವಾರ್ನ್ ಮಾಡಿ ಹೋಗ್ಯಾನ ಪಾರ್ಟಿ ಬೇಕು ನೋಡು ಪಪ್ಪ ನಾನು ಫಸ್ಟ್ ಬರ್ತೀನಿ ಪಾರ್ಟಿ ಬೇಕು ನೋಡು ಪಪ್ಪ ನಾನು ಬಾ ಇಲ್ಲಿಲ್ಲ ಅದು ಸ್ಕೂಲಲ್ಲಿ ಕಾರ್ಟೂನ್ ಬಲ್ಲಿ ಹ್ಞೂ 92.5 ಸೆಕೆಂಡ್ ಬಂದಿದ್ದಿ ಆದ್ರೆ ಪರ್ಸೆಂಟೇಜ್ ಕಮ್ಮಿ ಆಗೈತಿ ಹೋದ ಸರ್ತಿ 98 ಆಗಿತ್ತು ನಡ್ರಿ ಹೋಗೋನ್ ಮನೆಗೆ ಮನ್ಯಾಗ ರೊಟ್ಟಿ ಚಪಾತಿ ಪಲ್ಯ ಮಾಡಿಟ್ಟ ಮಮ್ಮಿ ಪಾರ್ಟಿ ನೀ ಎಲ್ಲಿ ಫಸ್ಟ್ ಬಂದಿ ಫಸ್ಟ್ ಬಂದಿಲ್ಲ 99.5 ಫಸ್ಟ್ ನಂಬರ್ ಬಂದೇನ್ ಇವ ಸೆಕೆಂಡ್ ಬಂದನ ನೀ ಫಸ್ಟ್ ಬಂದಿ ಮನ್ಯಾಗ ರೊಟ್ಟಿ ಚಪಾತಿ ಫಸ್ಟ್ ಕ್ಲಾಸ್ ಮಾಡಿಟ್ಟ ನೋಡಿ ಬಾಬು ಪ್ರತಿ ಮೂರು ತಿಂಗಳಿಗೊಮ್ಮೆ ಪಾರ್ಟಿ ಬೇಕೇ ನಿಮಗೆ ನೋಡಿ ಏನು ತಿನ್ನವ ನೀ ಪಾರ್ಟಿ ಬೇಕಂದ್ರೆ ಸೆಡ್ ದೋಸ ನಡಿ ತಿನ್ನಿಸ್ತೇನೆ ನಡಿ ನಾನು ಸೆಡ್ ದೋಸ ಬೇಕಂದ್ರೆ ನಡಿ ನಿನಗೆ ಯಾವ ದೋಸ ಬೇಕು ಮಸಾಲ ದೋಸ ನಿನಗೆ ಸೆಡ್ ದೋಸ ನೀ ಇಬ್ರು ನಿಮ್ಮ ಹೆಸರು ಮಮ್ಮಿಂದ ಪಾರ್ಟಿ ಹೌದ್ರಿ ಮತ್ತೆ ಹೌದಿಲ್ಲ ನಿಮ್ಮ ಜೊತೆ ಇವಳು ತಿನ್ನಾಕಿ ನೋಡು ನನ್ಗೆ ಪಾರ್ಟಿ ಬೇಕಲ್ರಿ ಮತ್ತೆ ಏನು ಅಡುಗೆ ಮಾಡಿ ಕಟ್ಟಿದ್ದೀವಿ ಜಾಸ್ತಿ ಅಡುಗೆ ಮಾಡಿ ಕರೆಕ್ಟ್ ಟೈಮಿಗೆ ಕಳಿಸಿದ್ವಿ ಕರೆಕ್ಟ್ ನಿನಗೂ ಪಾರ್ಟಿ ಬೇಕಲ್ಲ ಸಂಭಾಳಿಸ್ಬೇಕ್ರಿ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡಿ ಕಟ್ಟಬೇಕು ಮೊದಲು ನನಗೆ ಪಾರ್ಟಿ ಬೇಕ್ರಿ ನಡಿ ಹೌದಿಲ್ಲ ಟ್ಯೂಷನ್ಗೆ ಬಿಟ್ಟು ಬರೋದು ಎಷ್ಟು ಗೊಳೆ ಮಾಡಿದ ರೊಕ್ಕ ರೊಕ್ಕ ಎಷ್ಟದ ಪಾಕೆಟ್ದಾಗ ಇರ್ಬೇಕಲ್ಲ ರೊಕ್ಕ ಬಜಾರ್ದಾಗ ಒಂದು ಹತ್ತು 50 ರೂಪಾಯಿ 100 ರೂಪಾಯಿ ಉಳಿದಿದ್ದು ಕೊಡು ಈಗ ಮತ್ತೆ ಬಜಾರ್ದಾಗ ಉಳಿದಿದ್ದು ಪಾರ್ಟಿ ಮಾಡಿ ರೊಕ್ಕ ತಾವ್ ರೊಕ್ಕ ನಿಮ್ ಪಗಾರ ಆಗೈತಲ್ರಿ ಈಗ ರಿಸಲ್ಟ್ ಚಲೋ ಮಾಡ್ಯಾರ ಅಂತೇಳಿ ಪಾರ್ಟಿ ಬೇಕಂತೀವ್ರಿ ಈಗ ಪಾರ್ಟಿ ಕೊಡ್ಸಕ್ ಬಂದೀವ ನೋಡ್ರಿ ಒಂದೊಂದು ಸರ್ತಿ ಕೊಡ್ಸೋದ್ರು ಅವ್ರಿಗೆ ಖುಷಿ ಪಡ್ತಾರೆ ಎರಡು ತಿಂಗಳಿಗೊಮ್ಮೆ ಪೇಪರ್ ಇರ್ತೈತ್ರಿ ಎರಡು ತಿಂಗಳಿಗೊಮ್ಮೆ ಪಾರ್ಟಿ ಬೇಕಾತ್ರಿ ಫಸ್ಟ್ ಬಂದನ ಕಂಗ್ರಾಚುಲೇಷನ್ ಅಪ್ಪ ಫಸ್ಟ್ ಬಂದನ ಸೆಕೆಂಡ್ ಬಂದನ ಇಬ್ಬರಿಗೂ ಕಂಗ್ರಾಚುಲೇಷನ್ ಏನು ಬೇಕೀಗ ನಿಮ್ಗೆ ತಿನ್ನಕ್ಕ ಸೆಡ್ ದೋಸ ನಿನಗೆ ಏಯ್ ನೆನ ಓದಾಗತ್ತೆ ನೀವು ಏನು ಬೇಕು ನೆನು ಏನು ಓದ್ತಿ ಅದೇನ ಯಾವಾಗ ಕಾಸ್ಟ್ಲಿ ಇದೆ ಅದು ಉಡುತ್ತಿರ್ತಾನ ರೊಕ್ಕ ಯಾವ ಜಾಸ್ತಿ ಅಲ್ಲ ನೋಡಿ ಬಂದೇವಲ್ಲ ನಾವೀಗ ಫಸ್ಟ್ ಬಂದದ್ದು 99.5 ಆಗಿದೆ ನಿನಗೇನು ಬೇಕು ನಿನಗೇನು ಬೇಕು ನಿನಗೇನು ಬೇಕು ಏನು ಬೇಕು ಪುರಿ ಬೇಕಾ ಏನು ನಿನಗೆ ಪುರಿ ನಿನಗೆ ಒಂದು ಸೆಟ್ ದೋಸೆ ಮುಗೀತು ನೋಡಿ ಪಾರ್ಟಿ ನಿಂದು ಮತ್ತೆ ಈಗ ನೆಕ್ಸ್ಟ್ ಫಸ್ಟ್ ಬರ್ನ ಪುರಿ ತನ ಆತನ ಬರೀ ನಾಷ್ಟ ಮಾಡೋ
ಗುರಿ ತಗೊಂಡೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಶೇರ್ ಕಮೆಂಟ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.